ಓಂ ಶಾಂತಿ. ಮುರುಳಿಯ ದಿನಾಂಕ 11/5/2021. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಸುಖ ಶಾಂತಿಯ ವರದಾನವು ಒಬ್ಬ ತಂದೆಯಿಂದಲೇ ಸಿಗುತ್ತದೆ, ಯಾವುದೇ ದೇಹದಾರಿಯಿಂದಲ್ಲ. ತಂದೆಯು ನಿಮಗೆ ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗ ತೋರಿಸಲು ಬಂದಿದ್ದಾರೆ. ಪ್ರಶ್ನೆ: ತಂದೆಯ ಜೊತೆಯಲ್ಲಿ ಹೋಗುವ ಮತ್ತು ಸತ್ಯಯುಗದ ಆದಿಯಲ್ಲಿ ಬರುವ ಪುರುಷಾರ್ಥ ಏನಾಗಿದೆ? ಉತ್ತರ: ತಂದೆಯ ಜೊತೆ ಹೋಗಬೇಕೆಂದರೆ ಸಂಪೂರ್ಣ ಪವಿತ್ರರಾಗಬೇಕು. ಸತ್ಯಯುಗದ ಆದಿಯಲ್ಲಿ ಬರಲು ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕು. ಒಬ್ಬ ತಂದೆಯ ಮತದಂತೆ ನಡೆದಾಗ ಶ್ರೇಷ್ಠ ಪದವಿಯ ಅಧಿಕಾರ ಸಿಗುವುದು. ಗೀತೆ: ನಯನಹೀನರಿಗೆ ದಾರಿ ತೋರಿಸು ಪ್ರಭು. ಓಂ ಶಾಂತಿ. ಈ ಗೀತೆಯನ್ನು ಯಾರು ಹಾಡಿದರು? ಮಕ್ಕಳು. ಏಕೆಂದರೆ ತಂದೆಯಂತೂ ಒಬ್ಬರೇ ಆಗಿದ್ದಾರೆ, ಅವರಿಗೆ ರಚಯಿತನೆಂದು ಹೇಳಲಾಗುತ್ತದೆ. ರಚನೆಯು ರಚಯಿತನನ್ನು ಕರೆಯುತ್ತದೆ. ತಂದೆಯು ತಿಳಿಸಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ನಿಮಗೆ ಇಬ್ಬರು ತಂದೆಯರಿರುತ್ತಾರೆ, ಒಬ್ಬರು ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ಎಲ್ಲ ಆತ್ಮರ ತಂದೆಯು ಒಬ್ಬರೇ ಆಗಿದ್ದಾರೆ. ಒಬ್ಬರೇ ತಂದೆಯಾಗುವ ಕಾರಣ ಎಲ್ಲ ಆತ್ಮರು ತಮ್ಮನ್ನು ಸಹೋದರರೆಂದು ಹೇಳುತ್ತಾರೆ. ಆ ತಂದೆಯನ್ನು ಓ ಗಾಡ್ ಫಾದರ್, ಓ ಪರಮಪಿತ, ದಯೆ ತೋರಿಸಿ, ಕ್ಷಮಿಸಿ ಎಂದು ಕೂಗುತ್ತಾರೆ. ಭಕ್ತರ ರಕ್ಷಕ ಒಬ್ಬ ಭಗವಂತನೇ ಆಗಿದ್ದಾರೆ. ಮೊಟ್ಟ ಮೊದಲು ಇದನ್ನು ತಿಳಿಸಬೇಕು, ನಮಗೆ ಇಬ್ಬರು ತಂದೆಯರಿದ್ದಾರೆ. ಪಾರಲೌಕಿಕ ತಂದೆಯಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಬಾಕಿ ಪ್ರತಿಯೊಬ್ಬರಿಗೂ ಲೌಕಿಕ ತಂದೆಯು ಬೇರೆ ಬೇರೆ ಇರುತ್ತಾರೆ. ಲೌಕಿಕ ತಂದೆಯನ್ನಂತೂ ಭಗವಂತ, ಪರಮಪಿತ ಎಂದು ಹೇಳುವುದಿಲ್ಲ. ಆತ್ಮದ ತಂದೆಯು ಅವರೊಬ್ಬರೇ ಪರಂಪಿತ, ಪರಮಾತ್ಮನಾಗಿದ್ದಾರೆ. ಆತ್ಮದ ಹೆಸರು ಎಂದೂ ಬದಲಾಗುವುದಿಲ್ಲ, ಶರೀರದ ಹೆಸರು ಬದಲಾಗುತ್ತದೆ. ಆತ್ಮವು ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ, ಅರ್ಥಾತ್ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಕೊನೆಗೂ ಎಷ್ಟು ಜನ್ಮಗಳು ಸಿಗುತ್ತವೆ ಎಂದು ತಂದೆಯು ಬಂದು ತಿಳಿಸುತ್ತಾರೆ. ನೀವು ಮಕ್ಕಳು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಅವರ ಹೆಸರಾಗಿದೆ ಶಿವ. ಶಿವನು ಪರಮಾತ್ಮನಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ಅವರು ನಿರಾಕಾರನಾಗಿದ್ದಾರೆ. ಹೇಗೆ ಆತ್ಮವು ನಿರಾಕಾರಿಯಾಗಿದೆ, ನಿರಾಕಾರಿಯಿಂದ ಪಾತ್ರವನ್ನು ಅಭಿನಯಿಸಲು ಸಾಕಾರದಲ್ಲಿ ಬರುತ್ತದೆ. ಈಗ ನಿರಾಕಾರ ಶಿವನಂತೂ ಶರೀರವಿಲ್ಲದೆ ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲ. ಮನುಷ್ಯರು ಈ ಮಾತುಗಳನ್ನು ಏನೂ ತಿಳಿದುಕೊಳ್ಳುವುದಿಲ್ಲ, ನಯನಹೀನರಾಗಿದ್ದಾರೆ. ಈ ಶರೀರದ ಎರಡು ಕಣ್ಣುಗಳಂತೂ ಎಲ್ಲರಿಗೂ ಇದೆ, ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರವಿಲ್ಲ. ಇದಕ್ಕೆ ದಿವ್ಯ ಚಕ್ಷುವೆಂದು ಹೇಳುತ್ತಾರೆ. ಆತ್ಮವು ತನ್ನ ತಂದೆಯನ್ನು ಮರೆತು ಬಿಟ್ಟಿದೆ, ಆದ್ದರಿಂದ ನಯನಹೀನರಿಗೆ ದಾರಿ ತೋರಿಸಿ ಎಂದು ಕೂಗುತ್ತಾರೆ. ಎಲ್ಲಿಯ ದಾರಿ? ಶಾಂತಿಧಾಮ ಮತ್ತು ಸುಖಧಾಮದ ದಾರಿ. ಸರ್ವರ ಸದ್ಗತಿದಾತ ಸದ್ಗುರು ಒಬ್ಬರೇ ಆಗಿದ್ದಾರೆ. ಮನುಷ್ಯರು ಮನುಷ್ಯರಿಗೆ ಗುರುಗಳಾಗಿ ಸದ್ಗತಿ ನೀಡಲು ಸಾಧ್ಯವಿಲ್ಲ, ತಾನೂ ಸದ್ಗತಿ ಪಡೆಯುವುದಿಲ್ಲ, ಅನ್ಯರಿಗೂ ನೀಡುವುದಿಲ್ಲ. ಒಬ್ಬ ತಂದೆಯೇ ಸರ್ವರಿಗೆ ಸದ್ಗತಿ ಕೊಡುತ್ತಾರೆ. ಆ ತಂದೆಯನ್ನೇ ನೆನಪು ಮಾಡಬೇಕು. ತಂದೆಯು ತಿಳಿಸುತ್ತಾರೆ, ಯಾವುದೇ ಮನುಷ್ಯರು ಮುಕ್ತಿ, ಜೀವನ್ಮುಕ್ತಿ, ಶಾಂತಿ ಮತ್ತು ಸುಖವನ್ನು ಸದಾಕಾಲಕ್ಕಾಗಿ ಕೊಡಲು ಸಾಧ್ಯವಿಲ್ಲ. ಸುಖ ಶಾಂತಿಯ ವರದಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ, ಮನುಷ್ಯರು ಮನುಷ್ಯರಿಗೆ ಕೊಡಲು ಸಾಧ್ಯವಿಲ್ಲ. ಭಾರತವಾಸಿಗಳು ಸತೋಪ್ರಧಾನರಾಗಿದ್ದಾರೆ. ಸತ್ಯಯುಗಿ ಸ್ವರ್ಗವಾಸಿಗಳಾಗಿದ್ದರು, ಆತ್ಮವು ಪವಿತ್ರವಾಗಿತ್ತು. ಭಾರತಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ. ಆಗ ಆತ್ಮರು ಪವಿತ್ರ, ಸತೋಪ್ರಧಾನರಾಗಿದ್ದರು. ನೀವು ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ,
ಇಂದಿಗೆ 5000 ವರ್ಷಗಳ ಮೊದಲು ಭಾರತವು ಸ್ವರ್ಗ ಸತ್ವಪ್ರಧಾನವಾಗಿತ್ತು. ಈ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಈಗ ಕಲಿಯುಗದ ಅಂತ್ಯವಾಗಿದೆ. ಇದಕ್ಕೆ ನರಕವೆಂದು ಹೇಳಲಾಗುತ್ತದೆ. ಇದೇ ಭಾರತವು ಸ್ವರ್ಗವಾಗಿದ್ದಾಗ ಬಹಳ ಧನವಂತನಾಗಿತ್ತು. ವಜ್ರ ವೈಡೂರ್ಯಗಳ ಮಹಲ್ಲಿತ್ತು. ತಂದೆಯು ಮಕ್ಕಳಿಗೆ ನೆನಪು ತರಿಸುತ್ತಾರೆ, ಸತ್ಯಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜಧಾನಿಯಿತ್ತು, ಅದಕ್ಕೆ ಸ್ವರ್ಗ ವೈಕುಂಠವೆಂದು ಹೇಳಲಾಗುತ್ತಿತ್ತು. ಈಗಂತೂ ಸ್ವರ್ಗವೂ ಇಲ್ಲ. ಇದನ್ನು ತಂದೆಯು ತಿಳಿಸುತ್ತಾರೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ, ನಿರಾಕಾರ ಶಿವಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಅವರು ಏನು ಮಾಡುತ್ತಾರೆ ಎಂಬುದನ್ನಂತೂ ತಿಳಿದುಕೊಂಡಿಲ್ಲ. ನಾವಾತ್ಮರ ತಂದೆಯು ಶಿವನಾಗಿದ್ದಾರೆ, ನಾವು ಅವರ ಜಯಂತಿಯನ್ನು ಆಚರಿಸುತ್ತೇವೆ. ಮನುಷ್ಯರು ತಂದೆಯ ಚರಿತ್ರೆಯನ್ನೇ ತಿಳಿದುಕೊಂಡಿಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಎಂದು ಗಾಯನವಿದೆ. ಓ ಗಾಡ್ ಫಾದರ್, ದಯೆ ತೋರಿಸಿ, ನಾವು ಬಹಳ ದುಃಖಿಯಾಗಿದ್ದೇವೆ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ರಾವಣ ರಾಜ್ಯವಾಗಿದೆ. ವರ್ಷಾವರ್ಷವೂ ರಾವಣನನ್ನು ಸುಡುತ್ತಾರಲ್ಲವೇ? ಆದರೆ ಈ 10 ತಲೆಯ ರಾವಣನು ಯಾರು? ನಾವು ಅವನನ್ನು ಏಕೆ ಸುಡುತ್ತೇವೆ? ಇವನು ಎಂತಹ ಶತ್ರುವಾಗಿದ್ದಾನೆ? ಯಾವ ಕಾರಣ ಅವನ ಪ್ರತಿಮೆ ಮಾಡಿ ಸುಡುತ್ತೇವೆ ಎಂಬುದನ್ನು ಭಾರತವಾಸಿಗಳು ಸ್ವಲ್ಪವೂ ತಿಳಿದುಕೊಂಡಿಲ್ಲ. ಏಕೆಂದರೆ ಜ್ಞಾನದ 3ನೇ ನೇತ್ರವಿಲ್ಲ. ಆದ್ದರಿಂದಲೇ ರಾಮರಾಜ್ಯ ಬೇಕೆಂದು ಬಯಸುತ್ತಾರೆ. ಪಂಚವಿಕಾರಗಳು ಸ್ತ್ರೀಯರಲ್ಲಿ, ಪಂಚವಿಕಾರಗಳು ಪುರುಷನಲ್ಲಿಯೂ ಇವೆ. ಆದ್ದರಿಂದ ಇದಕ್ಕೆ ರಾವಣ ಸಂಪ್ರದಾಯವೆಂದು ಹೇಳಲಾಗುತ್ತದೆ. ಈ ಪಂಚವಿಕಾರಗಳ ರಾವಣನೇ ಅತಿದೊಡ್ಡ ಶತ್ರುವಾಗಿದ್ದಾನೆ. ಇವನ ಪ್ರತಿಮೆ ಮಾಡಿ ಸುಡುತ್ತಾರೆ. ಆದರೆ ರಾವಣನು ಯಾರು? ಯಾರನ್ನು ಸುಡುತ್ತೇವೆ? ರಾವಣರಾಜ್ಯ ಪಂಚವಿಕಾರಗಳು ಎಂದಿನಿಂದ ಆರಂಭವಾಯಿತು ಎಂಬುದು ಭಾರತವಾಸಿಗಳಿಗೆ ಅರ್ಥವೇ ಆಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ಸತ್ಯಾತ್ರೇತಾಯುಗವು ರಾಮರಾಜ್ಯವಾಗಿದೆ, ದ್ವಾಪರ ಕಲಿಯುಗವು ರಾವಣ ರಾಜ್ಯವಾಗಿದೆ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇವರಿಗೆ ಈ ರಾಜ್ಯವು ಎಲ್ಲಿಂದ ಹೇಗೆ ಸಿಕ್ಕಿತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇದರಲ್ಲಿ ಗಮನ ಕೊಡಬೇಕು. ಅತಿ ಪ್ರಿಯ ತಂದೆಯಾಗಿದ್ದಾರೆ. ಆದ್ದರಿಂದಲೇ ಅವರನ್ನು ಭಕ್ತಿ ಮಾರ್ಗದಲ್ಲಿಯೂ ಕರೆಯುತ್ತಾರೆ. ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ದುಃಖದ ಹೆಸರೂ ಇರಲಿಲ್ಲ. ಈಗ ದುಃಖಧಾಮವಾಗಿದೆ. ಎಷ್ಟೊಂದು ಧರ್ಮಗಳಿವೆ. ಸತ್ಯಯುಗದಲ್ಲಿ ಒಂದು ಧರ್ಮವಿತ್ತು. ಇಷ್ಟೆಲ್ಲ ಆತ್ಮರು ಎಲ್ಲಿ ಹೊರಟು ಹೋದರು? ಇದು ಯಾರಿಗೂ ತಿಳಿದಿಲ್ಲ. ಏಕೆಂದರೆ ನಯನಹೀನರಾಗುತ್ತಾರೆ. ಶಾಸ್ತ್ರಗಳಿಂದ ಯಾರಿಗೂ ಜ್ಞಾನದ 3ನೇ ನೇತ್ರವು ಸಿಗುವುದಿಲ್ಲ. ಜ್ಞಾನ ನೇತ್ರವನ್ನು ಜ್ಞಾನಸಾಗರ ಪರಂಪಿತ ಪರಮಾತ್ಮನೇ ಕೊಡುತ್ತಾರೆ. ಆತ್ಮಕ್ಕೆ 3ನೇ ನೇತ್ರವು ಸಿಗುತ್ತದೆ. ನಾವೆಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುವೆವೋ, ಸತ್ಯಯುಗದಲ್ಲಿ ಯಾವ ದೇವತೆಗಳ ರಾಜ್ಯವಿತ್ತೋ ಅದು ಎಲ್ಲಿ ಹೋಯಿತೆಂದು ಆತ್ಮವು ಮರೆತು ಹೋಯಿತು. ಮನುಷ್ಯರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. 84 ಜನ್ಮಗಳ ಚಕ್ರ ಎಂದು ಹೇಳುತ್ತಾರೆ. ಆದರೆ ಯಾವ ಆತ್ಮವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ? ಯಾರು ಮೊದಲು ಭಾರತದಲ್ಲಿ ಬರುವರೋ ಅವರು ದೇವಿ ದೇವತೆಗಳಾಗಿದ್ದರು. ನಂತರ 84 ಜನ್ಮಗಳನ್ನು ಭೋಗಿಸಿ ಅಂತ್ಯದಲ್ಲಿ ಪತಿತರಾಗಿ ಬಿಡುತ್ತಾರೆ. ಹೇ ಪತಿತ ಪಾವನ ಎಂದು ಹಾಡುತ್ತಾರೆ. ಇದರಿಂದ ನಾವು ಪತಿತರಾಗಿದ್ದೆವು ಎಂಬುದನ್ನು ಸಿದ್ಧ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಹೇ ಪತಿತ ಪಾವನ, ನಮ್ಮನ್ನು ಪಾವನ ಮಾಡಲು ಬನ್ನಿ ಎಂದು ಕರೆಯುತ್ತಾರೆ. ಯಾರು ಸ್ವಯಂ ಪತಿತರಾಗಿದ್ದಾರೆಯೋ ಅವರು ಅನ್ಯರನ್ನು ಹೇಗೆ ಪಾವನ ಮಾಡುವರು? ತಂದೆಯು ತಿಳಿಸುತ್ತಾರೆ, ಅರ್ಧಕಲ್ಪ ರಾವಣ ರಾಜ್ಯ ಪಂಚವಿಕಾರಗಳಿರುವ ಕಾರಣ ಭಾರತವು ಇಷ್ಟು ದುಃಖಿಯಾಗಿದೆ. 84 ಜನ್ಮಗಳನ್ನಂತೂ ತೆಗೆದುಕೊಳ್ಳಬೇಕಾಗಿದೆ. ಇದರ ಲೆಕ್ಕವನ್ನೂ ತಿಳಿಸಬೇಕು. ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಸತೋಪ್ರಧಾನರು, ನಂತರ ತ್ರೇತಾದಲ್ಲಿ ಸತೋ. ಹೀಗೆ ಆತ್ಮದಲ್ಲಿ ತುಕ್ಕು ಹಿಡಿಯುತ್ತದೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಶಿವಜಯಂತಿ ಇದೆಯಲ್ಲವೇ? ಮತ್ತೆಲ್ಲ ಆತ್ಮರು ಗರ್ಭದಲ್ಲಿ ಜನ್ಮ ಪಡೆಯುತ್ತಾರೆ.
ತಂದೆಯು ತಿಳಿಸುತ್ತಾರೆ, ನಾನು ಸಾಧಾರಣ ವೃದ್ಧನ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ, ಇವರದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಈ ತಿಳುವಳಿಕೆಯನ್ನು ಕೇವಲ ಒಬ್ಬರಿಗೆ ನೀಡಲಾಗುವುದಿಲ್ಲ, ಇದು ಗೀತಾ ಪಾಠಶಾಲೆಯಾಗಿದೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಈ ರಾಜಯೋಗವನ್ನು ಕಲಿಸಲಾಗುತ್ತದೆ. ನೀವಿಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಂದಿದ್ದೀರಿ, ಅದನ್ನು ತಂದೆಯೇ ಕೊಡಲು ಸಾಧ್ಯ. ಗೀತೆಯನ್ನು ಓದುವುದರಿಂದ ಯಾರೂ ರಾಜರಾಗುವುದಿಲ್ಲ, ಇನ್ನೂ ಇಳಿಯುತ್ತಲೇ ಹೋಗುತ್ತಾರೆ. ತಂದೆಯು ಗೀತಾಜ್ಞಾನವನ್ನು ತಿಳಿಸಿ ರಾಜರನ್ನಾಗಿ ಮಾಡುತ್ತಾರೆ. ಅನ್ಯರ ಮೂಲಕ ಗೀತೆಯನ್ನು ಕೇಳುವುದರಿಂದ ಎಲ್ಲ ಬಡವರಾಗಿ ಬಿಟ್ಟಿದ್ದಾರೆ. ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಸುಖ ಶಾಂತಿ ಪವಿತ್ರತೆ ಇತ್ತು, ಪವಿತ್ರ ಗೃಹಸ್ಥ ಆಶ್ರಮವಿತ್ತು, ಅಲ್ಲಿ ಹಿಂಸೆಯ ಹೆಸರಿರಲಿಲ್ಲ. ಮತ್ತೆ ದ್ವಾಪರದಿಂದ ಹಿಡಿದು ಹಿಂಸೆಯು ಆರಂಭವಾಗಿದೆ. ಕಾಮಕಟಾರಿಯನ್ನು ನಡೆಸುತ್ತಾ ನಡೆಸುತ್ತಾ ನಿಮ್ಮದು ಈ ಸ್ಥಿತಿ ಉಂಟಾಗಿದೆ. ಸತ್ಯಯುಗದಲ್ಲಿ 100% ಸಾಹುಕಾರರು ಸತೋಪ್ರಧಾನರಾಗಿದ್ದೀರಿ. ಈ ರಹಸ್ಯವನ್ನು ಯಾವುದೇ ಮನುಷ್ಯರಾಗಲಿ ಸಾಧು ಸಂತರಾಗಲಿ ತಿಳಿದುಕೊಂಡಿಲ್ಲ. ಯಾವ ತಂದೆಯು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆಯೋ ಅವರೇ ಬಂದು ಸತೋಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ರಾವಣನ ಮತದಂತೆ ನೀವು ಮನುಷ್ಯರ ಗತಿ ಏನಾಗಿಬಿಟ್ಟಿದೆ? ರಾಜರೂ ಸಹ ಯಾವ ಪವಿತ್ರ ರಾಜರು ಬಂದು ಹೋಗಿದ್ದಾರೆಯೋ ಅವರ ಚರಣಗಳಿಗೆ ಬೀಳುತ್ತಾರೆ ಮತ್ತು ತಾವು ಸರ್ವಗುಣ ಸಂಪನ್ನರು, ನಾವು ನೀಚರು ಪಾಪಿಗಳು, ನಮ್ಮಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಾರೆ. ತಾವೇ ಬಂದು ನಮ್ಮನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡಿ ತಾವೇ ದಯೆ ತೋರಿಸಿ ಎಂದು ಹೇಳುತ್ತಾರೆ. ಆದರೆ ತಂದೆಯು ಹೇಗೆ ಬಂದು ಪುನಃ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತಾರೆ ಎಂಬುದು ಯಾರಿಗೂ ಅರ್ಥವಾಗುವುದಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವೇ ದೇವಿ ದೇವತಾ ಧರ್ಮದವರಾಗಿದ್ದೆವು, ಮತ್ತೆ ನಾವೇ ಕ್ಷತ್ರಿಯ ವೈಶ್ಯ ಶೂದ್ರರಾದೆವು. ಈಗ 84 ಜನ್ಮಗಳು ಮುಗಿಯಿತು, ಮತ್ತೆ ಪ್ರಪಂಚದ ಚಕ್ರವು ಸುತ್ತಬೇಕಾಗಿದೆ. ಆದ್ದರಿಂದ ಪುನಃ ನೀವು ಇಲ್ಲಿ ಪಾವನರಾಗಬೇಕು. ಪತಿತರಂತೂ ಸುಖಧಾಮ ಶಾಂತಿಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಸತೋಪ್ರಧಾನರಾಗಿದ್ದವರೇ ತಮೋಪ್ರಧಾನರಾಗಿದ್ದೀರಿ, ಸತೋಪ್ರಧಾನರಿಂದ ತಮೋಪ್ರಧಾನರಾದಿರಿ, ಮತ್ತೆ ಸತೋಪ್ರಧಾನರಾಗಬೇಕು. ಆಗಲೇ ಮುಕ್ತಿಧಾಮ ಸುಖಧಾಮಕ್ಕೆ ಹೋಗುವಿರಿ. ಭಾರತವು ಸುಖಧಾಮವಾಗಿತ್ತು, ಈಗ ದುಃಖಧಾಮವಾಗಿದೆ. ನಯನಹೀನರಿಗೆ ದಾರಿ ತೋರಿಸು ಪ್ರಭು ಎಂದು ಗೀತೆಯಲ್ಲಿಯೂ ಕೇಳಿದಿರಿ. ಮನುಷ್ಯರಂತೂ ಪರಮಾತ್ಮನನ್ನು ಸರ್ವವ್ಯಾಪಿಯಾಗಿದ್ದಾರೆ, ಇಂತಹ ಅವತಾರವಾಗಿದ್ದಾರೆ, ಪರಶುರಾಮನ ಅವತಾರವಾಗಿದ್ದಾರೆಂದು ಹೇಳುತ್ತಾರೆ. ಆದರೆ ತಂದೆಯು ಪರಶುರಾಮನಾಗಿ ಯಾರನ್ನಾದರೂ ಸಾಯಿಸುವರೇ? ಇದು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಈ ಚಕ್ರದಲ್ಲಿ ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ? ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಹೇ ಆತ್ಮರೇ, ದೇಹೀಯಭಿಮಾನಿಗಳಾಗಿ ದೇಹಾಭಿಮಾನಿಗಳಾಗಿ ನೀವು ಸಂಪೂರ್ಣ ದುಃಖಿ ಕಂಗಾಲ ನರಕವಾಸಿಗಳಾಗಿ ಬಿಟ್ಟಿದ್ದೀರಿ. ಒಂದು ವೇಳೆ ಸ್ವರ್ಗವಾಸಿಗಳಾಗಬೇಕು ಎಂದರೆ ಖಂಡಿತವಾಗಿಯೂ ಆತ್ಮಾಭಿಮಾನಿಗಳಾಗಬೇಕು. ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಈಗ 84 ಜನ್ಮಗಳು ಪೂರ್ಣವಾಯಿತು, ಮತ್ತೆ ಸತ್ಯಯುಗದ ಆದಿಯಲ್ಲಿ ಹೋಗಬೇಕು. ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿ, ಮತ್ತೆಲ್ಲ ಸಂಘಗಳಿಂದ ಬುದ್ಧಿಯೋಗವನ್ನು ತೆಗೆಯಿರಿ, ಬಲೆ ಗೃಹಸ್ಥ ವ್ಯವಹಾರದಲ್ಲಿಯೇ ಇರಿ, ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಈಗ ದೇಹೀಯಭಿಮಾನಿಗಳಾಗಬೇಕು. ನನ್ನನ್ನು ನೆನಪು ಮಾಡಿದರೆ ಇರುವ ತುಕ್ಕೆಲ್ಲವೂ ಭಸ್ಮವಾಗುತ್ತದೆ, ನೀವು ಪವಿತ್ರರಾಗಿ ಬಿಡುತ್ತೀರಿ. ಆಗ ನಾನು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗುವೆನು. ಒಂದು ವೇಳೆ ನನ್ನ ಮತದಂತೆ ನಡೆಯದಿದ್ದರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಈ ಲಕ್ಷ್ಮೀನಾರಾಯಣರದು ಶ್ರೇಷ್ಠ ಪದವಿಯಾಗಿದೆ. ಇವರ ರಾಜ್ಯವಿದ್ದಾಗ ಮತ್ಯಾವುದೇ ಧರ್ಮವಿರಲಿಲ್ಲ. ದ್ವಾಪರದಿಂದ ಹಿಡಿದು ಅನ್ಯ ಧರ್ಮಗಳು ಬರುತ್ತವೆ. ಸತ್ಯಯುಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ,
ಈಗಂತೂ ಬಹಳ ಧರ್ಮಗಳಿರುವ ಕಾರಣ ಎಷ್ಟೊಂದು ದುಃಖಿಯಾಗಿ ಬಿಟ್ಟಿದ್ದಾರೆ. ಆ ದೇವತಾ ಧರ್ಮದವರೇ ಈಗ ಪತಿತರಾಗಿರುವುದರಿಂದ ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ, ಹಿಂದೂಗಳೆಂದು ಹೆಸರನ್ನಿಟ್ಟು ಬಿಟ್ಟಿದ್ದಾರೆ. ಹಿಂದೂ ಎಂಬ ಧರ್ಮವು ಯಾವುದೂ ಇಲ್ಲ. ರಾವಣನೇ ನಿಮ್ಮನ್ನು ಈ ರೀತಿ ಮಾಡಿಬಿಟ್ಟಿದ್ದಾನೆ. ನೀವು ಯಾವಾಗ ಯೋಗ್ಯ ದೇವಿ ದೇವತೆಗಳಾಗಿದ್ದೀರೋ ಆಗ ಇಡೀ ವಿಶ್ವದ ಮೇಲೆ ರಾಜ್ಯವಿತ್ತು, ಎಲ್ಲರೂ ಸುಖಿಯಾಗಿದ್ದರು. ಈಗ ದುಃಖಿಯಾಗಿ ಬಿಟ್ಟಿದ್ದಾರೆ. ಭಾರತವೇ ಸ್ವರ್ಗವಾಗಿತ್ತು, ಈಗ ನರಕವಾಗಿ ಬಿಟ್ಟಿದೆ. ಮತ್ತೆ ನರಕವನ್ನು ಸ್ವರ್ಗವನ್ನಾಗಿ ತಂದೇ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳಲಾಗುತ್ತದೆ. ಇಲ್ಲಿಯ ಮನುಷ್ಯರಂತೂ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ, ಇವರಿಗೆ ಪತಿತರೆಂದು ಹೇಳಲಾಗುತ್ತದೆ. ಭಾರತವು ಶಿವಾಲಯವಾಗಿತ್ತು, ಶಿವ ತಂದೆಯಿಂದ ಸ್ಥಾಪನೆ ಮಾಡಲ್ಪಟ್ಟಿತ್ತು. ತಂದೆಯು ಸ್ವರ್ಗವನ್ನಾಗಿ ಮಾಡುತ್ತಾರೆ, ಮತ್ತೆ ರಾವಣನು ನರಕವನ್ನಾಗಿ ಮಾಡುತ್ತಾನೆ. ರಾವಣನು ಶಾಪ ಕೊಡುತ್ತಾನೆ, ತಂದೆಯು 21 ಜನ್ಮಗಳಿಗಾಗಿ ಆಸ್ತಿ ಕೊಡುತ್ತಾರೆ. ನೀವೀಗ ಪ್ರತಿಯೊಬ್ಬರೂ ತಂದೆಯನ್ನೇ ನೆನಪು ಮಾಡಿ, ಯಾವುದೇ ದೇಹದಾರಿಗಳಿಗೆ ಭಗವಂತನೆಂದು ಹೇಳುವುದಿಲ್ಲ. ಭಗವಂತನು ಒಬ್ಬರೇ ಆಗಿದ್ದಾರೆ. ತಂದೆಯಂತೂ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ನಂತರ ರಾವಣನು ಶಾಪಗ್ರಸ್ತರನ್ನಾಗಿ ಮಾಡಿಬಿಡುತ್ತಾನೆ. ಈ ಸಮಯದಲ್ಲಿ ಭಾರತವು ಶಾಪಗ್ರಸ್ತನಾಗಿದೆ, ಬಹಳ ದುಃಖಿಯಾಗಿದ್ದಾರೆ. ಈಗ ಈ ರಾವಣನ ಮೇಲೆ ಜಯ ಗಳಿಸಬೇಕು. ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದೆಂದು ಗಾಯನವಿದೆ. ಆ ಗ್ರಹಣವಂತೂ ಪೃಥ್ವಿಯ ಛಾಯೆಯಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ನಿಮ್ಮ ಮೇಲೆ ಪಂಚವಿಕಾರ ರೂಪಿ ರಾವಣನ ಗ್ರಹಣವಿದೆ. ಈ 5 ವಿಕಾರಗಳನ್ನು ದಾನದಲ್ಲಿ ಕೊಟ್ಟು ಬಿಡಿ. ಮೊದಲಿಗೆ ದಾನ ಕೊಡಿ, ನಾವು ಎಂದೂ ವಿಕಾರದಲ್ಲಿ ಹೋಗುವುದಿಲ್ಲ. ಈ ಕಾಮಕಟಾರಿಯು ಮನುಷ್ಯರನ್ನು ಪತಿತರನ್ನಾಗಿ ಮಾಡಿಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ತಂದೆಯು ಯಾವ ಜ್ಞಾನ ಕೊಡುತ್ತಾರೆಯೋ ಅದರ ಮೇಲೆ ಪೂರ್ಣ ಗಮನ ಕೊಟ್ಟು ಓದಬೇಕು. ಜ್ಞಾನದ 3 ನೇತ್ರದಿಂದ ತಮ್ಮ 84 ಜನ್ಮಗಳನ್ನು ಅರಿತುಕೊಂಡು ಈಗ ಅಂತಿಮ ಜನ್ಮದಲ್ಲಿ ಪಾವನರಾಗಬೇಕು. 2, ರಾವಣನ ಶಾಪದಿಂದ ಮುಕ್ತರಾಗಲು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು, ಪಂಚವಿಕಾರಗಳ ದಾನ ಕೊಡಬೇಕು, ಒಬ್ಬ ತಂದೆಯ ಮತದಂತೆ ನಡೆಯಬೇಕು. ವರದಾನ, ತಮ್ಮ ಸ್ಮೃತಿ ವೃತ್ತಿ ಮತ್ತು ದೃಷ್ಟಿಯನ್ನು ಅಲೌಕಿಕವನ್ನಾಗಿ ಮಾಡಿಕೊಳ್ಳುವ ಸರ್ವ ಆಕರ್ಷಣೆಗಳಿಂದ ಮುಕ್ತ ಆಗಿರಿ. ವಿಶ್ಲೇಷಣೆ, ಸಂಕಲ್ಪದಂತೆ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಯಾರು ಹೊಸ ಸೃಷ್ಟಿಯ ರಚನೆಗೆ ನಿಮಿತ್ತವಾಗಿರುವ ವಿಶೇಷ ಆತ್ಮರಿದ್ದಾರೆ ಅವರ ಒಂದೊಂದು ಸಂಕಲ್ಪವೂ ಶ್ರೇಷ್ಠ ಅರ್ಥಾತ್ ಅಲೌಕಿಕವಾಗಿರಬೇಕು. ಯಾವಾಗ ಸ್ಮೃತಿ ವೃತ್ತಿ ಮತ್ತು ದೃಷ್ಟಿ ಎಲ್ಲವೂ ಅಲೌಕಿಕವಾಗಿರುತ್ತದೆಯೋ ಆಗ ಈ ಲೋಕದ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಸ್ತುವು ತನ್ನ ಕಡೆಗೆ ಆಕರ್ಷಿಸುವುದಿಲ್ಲ. ಒಂದು ವೇಳೆ ಆಕರ್ಷಿಸುತ್ತದೆ ಎಂದರೆ ಅವಶ್ಯವಾಗಿ ಅಲೌಕಿಕತೆಯಲ್ಲಿ ಕೊರತೆಯಿದೆ. ಅಲೌಕಿಕ ಆತ್ಮರು ಸರ್ವ ಆಕರ್ಷಣೆಗಳಿಂದ ಮುಕ್ತವಾಗಿರುತ್ತಾರೆ. ಶ್ಲೋಗನ್, ಹೃದಯದಲ್ಲಿ ಪರಮಾತ್ಮನ ಪ್ರೀತಿ ಅಥವಾ ಶಕ್ತಿಗಳು ಸಮಾವೇಶವಾಗಿರುತ್ತದೆ ಎಂದರೆ ಮನಸ್ಸಿನಲ್ಲಿ ದ್ವಂದ್ವವು ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.